ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ ಸೊ ಇವತ್ತಿನ ಒಂದು ನಾವು ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ರೋಲ್ ಆಫ್ ಜುಡಿಷರಿ ಇನ್ ಪ್ರಮೋಟಿಂಗ್ ಗುಡ್ ಗವರ್ನೆನ್ಸ್ ಅಂದರೆ ಉತ್ತಮ ಆಡಳಿತ ನಡೆಸೋಕ್ಕೆ ನ್ಯಾಯಾಂಗದ ಪಾತ್ರ ಏನು ಅಂದರೆ ಸರ್ಕಾರ ಉತ್ತಮ ಆಡಳಿತ ನಡೆಸ್ಬೇಕಾದ್ರೆ ನ್ಯಾಯಾಂಗದ ಅದರಲ್ಲಿ ಪಾತ್ರ ಏನು ಅಂತ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಏನಾಗ್ತಿದೆ ಅಂದರೆ ಹೈಕೋರ್ಟ್ ಆರ್ಡರ್ ಬಂದ ಮೇಲೂ ಕೂಡ ಕೆಲವೊಬ್ಬರು ಮೇಲ್ಬಣವಿನ ಸಲ್ಲಿಸ್ತಾರೆ ಹಾಗಾದರೆ ಈ ಜುಡಿಷಿಯಲ್ ಸಿಸ್ಟಮ್ ಕರೆಕ್ಟಾಗಿದೆಯಿಲ್ಲ ಆಮೇಲೆ ಜುಡಿಷಲಿ ಯಾವ ಜುಡಿಷರಿಯಲ್ಲಿ ಯಾವ ಥರ ಯಾವ ಥರ ಜುಡಿಕ್ಷನ್ ಬರುತ್ತೆ ಅಂದರೆ ಅದ್ರದ್ದು ಏನಪ್ಪ ಅಂದರೆ ಜೂರಿಜೆಕ್ಷನ್ ಇದೆಯಲ್ಲ ಬರೀ ಒರಿಜಿನಲ್ ಇದೆಯಾ ಅಪಿಲೇಟ್ ಇದೆಯಾ ಅಡ್ವೈಸರಿ ಇದೆಯಾ ಅಥವಾ ರಿವ್ಯೂ ಜ್ಯೂರಿಜೆಕ್ಷನ್ ಇದೆಯಾ ಅದನ್ನು ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನೋಡಿರಿ ನಮ್ಮ ದೇಶದಲ್ಲಿ ನಾವು ಕಾನ್ಸ್ಟಿಟ್ಯೂಷನನ್ನು ಏನಂತ ಕರಿತೀವಂದ್ರೆ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಅಂತ ಕರಿತೀವಿ ಸೊ ಕಾನ್ಸ್ಟಿಟ್ಯೂಷನ್ನ ಏನಂತ ಅಂದರೆ ಸುಪ್ರೀಮ್ ಲಾ ಆಫ್ ಲ್ಯಾಂಡ್ ಅಂತ ಕರಿತೀವಿ ಆಮೇಲೆ ಈ ಕಾನ್ಸ್ಟಿಟ್ಯೂಷನ್ ಲಾಸ್ ಇದೆಯಲ್ಲ ಇದನ್ನ ಪ್ರೊಟೆಕ್ಟ್ ಮಾಡೋರು ಯಾರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅವ್ರು ಏನಂದರೆ ಈ ಲಾಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಸೊ ನೋಡಿರಿ ಕಾನ್ಸ್ಟಿಟ್ಯೂಷನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಅವ್ರನ್ನ ಸುಪ್ರೀಂ ಕೋರ್ಟ್ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ನಾವು ಏನು ಹೇಳ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ನ ಗಾರ್ಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನಿಗೆ ಅದೊಂಥರ ಏನಪ್ಪ ಅಂದರೆ ಗಾರ್ಡಿಯನ್ ಇದ್ದಂಗೆ ಸೊ ಅದೇ ಥರನ ನೋಡಿರಿ ನೆಕ್ಸ್ಟ್ ನಾವೇನು ತಿಳ್ಕೊಬೇಕಂದ್ರೆ ಈಗ ಯಾರಾದರೂ ಫಂಡಮೆಂಟಲ್ ರೈಟ್ ವೈಲೇಟ್ ಆಯಿತು ಅಥವಾ ಏನಾದರೂ ಜಗಳ ಇನ್ನೊಂದು ಏನಾದರೂ ಆದರೆ ನಾವೇನು ಮಾಡ್ತೀವಿ ಅಂದರೆ ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟ್ಗೆ ಹೋಗ್ತೀವಿ ಸೊ ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ತೀವಿ ಅಂದರೆ ನಮ್ಮದೇನಾದರೂ ರೈಟ್ಸ್ ವೈಲೇಟ್ ಆದರೆ ಅಂದರೆ ನಮ್ಮ ರೈಟ್ಸಲ್ಲಿ ನಾವು ಅದನ್ನು ಚಲಾವಣೆಗೆ ತರಬೇಕಾದ್ರೆ ಏನಾದರೂ ಅಡೆತಡೆಗಳು ಬಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಸುಪ್ರೀಂ ಕೋರ್ಟನ್ನ ಅಪ್ರೋಚ್ ಮಾಡ್ತೀವಿ ಸೊ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಡಿಸಿಷನ್ ಕೊಡ್ತಾರೆ ನಾಟ್ ಓನ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನೂ ಅಪ್ರೋಚ್ ಮಾಡ್ತೀವಿ ಬಟ್ ಹೈಕೋರ್ಟ್ ಒಳಗೆ ನಿಮಗೆ ಸ್ಯಾಟಿಸ್ಫೈರಿ ಅಂದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಏನಾದರೂ ಜಜ್ಮೆಂಟ್ ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರಂದರೆ ಹೈಯರ್ ಕೋರ್ಟಿಗೆ ಅಪ್ರೋಚ್ ಮಾಡ್ತೀರಾ ಹಾಗಾಗಿ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಈಗ ನೋಡಿರಿ ಏನಂದರೆ ಲೆಜಿಸ್ಲೇಷನ್ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ನಮ್ಮದು ಸಪ್ರೇಷನ್ ಆಫ್ ಪವರ್ ಪ್ರಕಾರ ಮೂರು ಅಂಗಗಳಿವೆ ಯಾವ್ಯಾವುದಪ್ಪ ಅಂದರೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಸೊ ನೋಡಿರಿ ನಮ್ಮಲ್ಲಿ ಮೂರು ಅಂಗಗಳಿವೆ ಯಾವ್ಯಾವಪ್ಪ ಅಂದರೆ ನ್ಯಾಯಾಂಗ ಅಂದರೆ ಜುಡಿಷರಿ ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್ ನ್ಯಾಯ ಶಾಸಕಾಂಗ ಅಂದರೆ ಲೆಜಿಸ್ಲೇಟಿವ್ ಸೊ ನೋಡ್ರಿ ಇಲ್ಲೇನಾಗ್ತದೆ ಅಂದರೆ ಶಾಸಕಾಂಗ ಇದೆಯಲ್ಲ ಇದೇನು ಮಾಡುತ್ತಪ್ಪ ಅಂದರೆ ಶಾಸನಗಳನ್ನು ರಚನೆ ಮಾಡುತ್ತೆ ಅಂದರೆ ಲಾಸ್ನ ಪಾಸ್ ಮಾಡುತ್ತೆ ಸೊ ಅದನ್ನು ಇಂಪ್ಲಿಮೆಂಟ್ ಯಾವ್ದು ಮಾಡುತ್ತೆ ಅಂದರೆ ಕಾರ್ಯಾಂಗ ಮಾಡುತ್ತೆ ಸೊ ನ್ಯಾಯಾಂಗ ಏನು ಮಾಡುತ್ತೆ ಅಂದರೆ ಇವ್ರೇನು ಲಾಸ್ ಪಾಸ್ ಮಾಡಿದಾರಲ್ಲ ಅದೇನಾದರೂ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಕ್ರಾಸ್ ವೆರಿಫಿಕೇಷನ್ ಮಾಡುತ್ತೆ ಯಾಕಂದರೆ ಕೆಲವೊಂದು ಟೈಮ್ ಏನಾಗಿರುತ್ತೆ ಅಂದರೆ ನಮ್ಮ ಸ್ಟೇಟ್ ಅಸೆಂಬ್ಲೀಸ್ ಇರ್ಬೋದು ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು ಅವರ ಪೊಲಿಟಿಕಲ್ ಬೇಸ್ ಇನ್ಫ್ಲುಯೆನ್ಸ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ನ ಮಾಡ್ತಾರೆ ಅದರೊಳಗೆ ಏನು ಮಾಡ್ತಾರೆ ಅಂದರೆ ಸರ್ಟನ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಏನು ಮಾಡ್ತಾರೆ ಅಂದರೆ ಬೆನಿಫಿಟ್ಸ್ ಕೊಡ್ತಾರೆ ಸೊ ಆ ಸರ್ಟನ್ ಸೆಕ್ಷನ್ ಸೊಸೈಟಿಗೆ ಬೆನಿಫಿಟ್ಸ್ ಕೊಡೋದ್ರಿಂದ ಇನ್ನು ಉಳಿದಂಥ ಸೆಕ್ಷನ್ ಆಫ್ ಸೊಸೈಟಿಗೆ ಏನಪ್ಪಾ ಅಂದರೆ ಆ ಬೆನಿಫಿಟ್ ಸಿಗೋಲ್ಲ ಸೊ ಯಾವುದೋ ಒಂದು ವರ್ಗಕ್ಕೆ ಏನಪ್ಪಾ ಅಂದರೆ ಮೂಲ ಸೌಕರ್ಯ ಸಿಕ್ತು ಇನ್ನೊಂದು ವರ್ಗಕ್ಕೆ ಮೂಲ ಸೌಕರ್ಯ ಸಿಗಲಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ವಯೊಲೇಷನ್ ಆಫ್ ಲಾ ಆಗುತ್ತೆ ಸೊ ಆ ಥರ ಬಂದಾಗ ನಾವು ಅಪ್ರೋಚ್ ಯಾರಿಗೆ ಮಾಡ್ತೀವಿ ಅಂದರೆ ನ್ಯಾಯಾಂಗಕ್ಕೆ ಅಪ್ರೋಚ್ ಮಾಡ್ತೀವಿ ಸೊ ನ್ಯಾಯಾಂಗದವ್ರು ಏನು ಮಾಡ್ತಾರೆ ಅಂದರೆ ಏನು ಲಾ ಇದೆ ಅದನ್ನು ಕನ್ಸಿಡ್ರೇಷನ್ ಮಾಡಿ ಅದು ಕರೆಕ್ಟಾಗಿದೆ ಇಲ್ವಾ ಸೊ ಆಗಿಲ್ಲ ಅಂದರೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಮತ್ತೆ ಲಾ ಅದೇನು ಲಾ ಪಾಸ್ ಮಾಡಿರ್ತಾರಲ್ಲ ಅದನ್ನೇನಂತ ಹೇಳ್ತಾರೆ ಅ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾರೆ ಸೊ ಅನ್ಕಾನ್ಸ್ಟಿಟ್ಯೂಷನಲ್ ಅಂದರೆ ಏನಪ್ಪ ಅಂದರೆ ಅಸಂವಿಧಾನಿಕ ಅಂತ ಸೊ ನೀವೇನು ಈ ಲಾನ್ನ ಪಾಸ್ ಮಾಡಿದ್ರಿ ಅಥವಾ ಕಾನೂನು ಪಾಸ್ ಮಾಡಿದ್ರಿ ಅದು ಅಸಂವಿಧಾನಿಕವಾಗಿದೆ ಅದನ್ನು ನೀವು ರದ್ದು ಮಾಡಬೇಕಂತವರು ಆರ್ಡ್ರ್ ಮಾಡ್ತಾರೆ ಹಾಗಾದರೆ ಈ ನ್ಯಾಯಾಂಗದಲ್ಲಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೂರು ತರ ಜ್ಯೂರಿಜಿಕ್ಷನ್ ಇದೆ ಯಾವ್ಯಾವ ಜ್ಯೂರಿಕ್ಷನ್ ಅಂದ್ರೆ ನೋಡ್ರಿ ಫಸ್ಟ್ ಬಂದು ಒರಿಜಿನಲ್ ಒರಿಜಿನಲ್ ಅಂದ್ರೆ ಮೂಲ ಸೊ ಇದು ಯಾವ ಆರ್ಟಿಕಲ್ ಬರುತ್ತೆ ಅಂದ್ರೆ ಆರ್ಟಿಕಲ್ ಒನ್ ತರ್ಟಿ ಒನ್ನಲ್ಲಿ ಅಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಬರೋದು ಯಾವ್ದು ಅಂದ್ರೆ ಅಪಲ್ ಎಟ್ ಏಟ್ ಅಂದ್ರೆ ಕನ್ನಡದಲ್ಲಿ ಮೇಲ್ಮಣ ವಿ ಅಂತ ಸೊ ನೋಡ್ರಿ ನಾವೇನು ಮಾಡ್ತೀವಿ ಅಂದ್ರೆ ಮೇಲ್ ಸಲ್ಲಿಸ್ತೀವಿ ಅಂತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅಪಲೇಟ್ ಜ್ಯೂರಿಸಿಕ್ಷನ್ ಅಂತ ಕರಿತೀವಿ ಸೊ ಇದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂದ್ರೆ ಆರ್ಟಿಕಲ್ ಒನ್ ತರ್ಟಿ ತ್ರೀ ಟು ಒನ್ ತರ್ಟಿ ಸಿಕ್ಸಲ್ಲಿ ಅಲ್ಲಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಜುರಿಸಿಕ್ಷನ್ ಬರೋದು ಯಾವುದಪ್ಪ ಅಂದ್ರೆ ಅಡ್ವೈಸರಿ ಅಂತ ಸೊ ಅಡ್ವೈಸರಿ ಅಂದರೆ ಈಗ ಯಾರಾದರೂ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಆಫ್ ಇಂಡಿಯಾ ಅಡ್ವೈಸ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ಕಾನೂನನ್ನು ಕನ್ಸಿಡರ್ ಮಾಡಿ ಅದು ಕರೆಕ್ಟ್ ಆಗಿದೆಯಲ್ಲ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ರೆಕಮೆಂಡೇಶನ್ ಮಾಡ್ತಾರೆ ಸೊ ಇದು ಯಾವ ಆರ್ಟಿಕಲಲ್ಲಿ ಬರುತ್ತೆ ಅಂದರೆ ಆರ್ಟಿಕಲ್ ಒನ್ ಫೋರ್ ತ್ರೀಯಲ್ಲಿ ಬರುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಜುರಿಸಕ್ಷನ್ ಇದೆ ಏನಪ್ಪ ಅಂದರೆ ಜುಡಿಷಲ್ ರಿವ್ಯೂ ಅಂತ ಜುಡಿಷಿಯಲ್ ರಿವ್ಯೂ ಸೊ ಜುಡಿಷಲ್ ರಿವ್ಯೂ ಈ ಕನ್ನಡದಲ್ಲಿ ಏನು ಹೇಳ್ತೀವಂದರೆ ನ್ಯಾಯಾಂಗ ಮರುಪರಿಶೀಲನೆ ಸೊ ಇದು ಯಾವುದ್ರಲ್ಲಿ ಬರುತ್ತೆಂದ್ರೆ ಆರ್ಟಿಕಲ್ ಒನ್ ತರ್ಟಿ ಸೆವೆನಲ್ಲಿ ಬರುತ್ತೆ ಸೊ ನೋಡ್ರಿ ಈ ಆರ್ಟಿಕಲ್ಸ್ ನೆನ್ಪಿಟ್ಕೋರಿ ಇನ್ ಕೇಸ್ ನೀವು ಎಸ್ ಎ ಬರೀಬೇಕಾರೆ ಇದನ್ನೆಲ್ಲ ಮೆನ್ಷನ್ ಮಾಡ್ರಿ ಸೊ ಆರ್ಟಿಕಲ್ ಒನ್ ತರ್ಟಿ ಸೆವೆನಲ್ಲಿ ಏನು ಬರುತ್ತಪ್ಪ ಅಂದರೆ ನ್ಯಾಯಾಂಗ ಪರಿಶೀಲನೆ ಬರುತ್ತೆ ಸೊ ಹಾಗಾದರೆ ಜುಡಿಷಿಯಲ್ ರಿವ್ಯೂ ಇದೆಯಲ್ಲ ಯಾವಾಗೆಲ್ಲ ಮಾಡ್ಬೋದಪ್ಪ ಜುಡಿಷಿಯಲ್ ರಿವ್ಯೂ ಅಂದರೆ ಏನಂದರೆ ಸೊ ನೋಡಿರಿ ಈಗ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ನ ಪಾಸ್ ಮಾಡಿಬಿಟ್ಟಿರುತ್ತೆ ಸೊ ಅವಾಗ ಅದು ಏನು ಅಂದ್ರೆ ಅದನ್ನು ಅದ್ರ ಓನ್ ಜಜ್ಮೆಂಟು ಮತ್ತು ಕಾನೂನು ಇರುತ್ತಲ್ಲ ಈಗ ಲೆಜಿಸ್ಲೇಚರ್ ಪಾಸ್ ಮಾಡಿದಂಥ ಕಾನೂನು ಮಾಡುತ್ತೆ ಮಾಡುತ್ತೆಂದ್ರೆ ನ್ಯಾಯಾಂಗ ಮರುಪು ಮರುಪರಿಶೀಲನೆಗೆ ಒಳಪಡಿಸುತ್ತೆ ಯಾಕೆ ನ್ಯಾಯಾಂಗ ಮರುಪರಿಶೀಲನೆಗೆ ಒಳಪಡಿಸುತ್ತಪ್ಪ ಅಂದರೆ ಅವ್ರು ಜಜ್ಮೆಂಟ್ ಕೊಟ್ಟಾಗ ಫಸ್ಟ್ ಕ್ಲಾಸಲ್ಲಿ ಏನು ಹೇಳ್ತಾರೆ ಅಂದರೆ ಅವ್ರ ಜಜ್ಮೆಂಟ್ ಕೊಟ್ಟಿದ್ದೇನಾದರೂ ಬಹಳ ವಿಕೃತವಾಗಿತ್ತು ಅಂದರೆ ಅಪರಾಧಿಗಳು ತಪ್ಪು ಮಾಡಿದ್ಕಿಂತ ಜಾಸ್ತಿ ವಿಕೃತವಾಗಿ ಅವ್ರೇನಾದರೂ ಜಜ್ಮೆಂಟ್ ಕೊಟ್ಟಿದರೆ ಅವ್ರು ಏನು ಮಾಡ್ತಾರೆಂದರೆ ನ್ಯಾಯಾಂಗ ಮರುಪರಿಶೀಲನೆ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ತಾರೆ ಅಂದರೆ ಯಾವುದಾದ್ರೂ ಹೊಸ ಎವಿಡೆನ್ಸ್ ಸಿಕ್ಕು ಕೇಸ್ಗೆ ಟರ್ನ್ ಸಿಗಂಗಿದ್ರೆ ಅವಾಗ ಕೂಡ ನ್ಯಾಯಾಂಗ ಪರಿಶೀಲನೆ ಮಾಡ್ತಾರೆ ಬರೀ ಹೊಸ ಎವಿಡೆನ್ಸ್ ಸಿಕ್ಕಿರಲ್ಲ ಆ ಹೊಸ ಎವಿಡೆನ್ಸ್ ಜೊತೆಗೆ ಏನಂದರೆ ಆ ಏನು ಪೆಟಿಷನ್ ಮಾಡಿರ್ತಾರಲ್ಲ ಅವರು ಬೆಸ್ಟ್ ಎಫರ್ಟಲ್ಲಿ ವಾದನ ಮಣಿಸಿರ್ತಾರೆ ಬಟ್ ಅವ್ರಿಗೇನಂದರೆ ಆ ಕೇಸ್ ಮುಗಿಯೋರಿಗೂ ಯಾವುದೇ ಥರನಾದಂಥ ಎವಿಡೆನ್ಸ್ ಸಿಕ್ಕಿರಲ್ಲ ಕೇಸ್ ಮುಗಿದ್ಮೇಲೆ ಎವಿಡೆನ್ಸ್ ಸಿಕ್ಕಿರುತ್ತೆ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ನ್ಯಾಯಾಂಗ ಮರುಪರಿಶೀಲನೆ ಮಾಡ್ತಾರೆ ಫಸ್ಟ್ ಯಾವಾಗ ಮಾಡ್ತಾರೆ ಅಂದರೆ ಅವ್ರ ಆರ್ಡ್ರನ್ನ ಫಸ್ಟ್ ಅದು ಏನಪ್ಪ ಅಂದರೆ ವಿಕೃತ ಆರ್ಡ್ರ್ ಇದ್ದರೆ ಅಂದರೆ ಆ ಆರ್ಡ್ರ್ ಅಂದರೆ ಅವರಿಗೆ ಅಪರಾಧ ಮಾಡಿದಕ್ಕೆ ಶಿಕ್ಷೆ ಕೊಡ್ತಾರಲ್ಲ ಅದು ಕರೆಕ್ಟಾಗಿರಲಿಲ್ಲ ಅಂದರೆ ಅವಾಗ ನೆಕ್ಸ್ಟ್ ಏನಾದರೆ ಏನಾದರೂ ಎವಿಡೆನ್ಸ್ ಸಿಕ್ಕರೆ ಜೊತೆಗೆ ನೋಡಿರಿ ಯಾವುದೇ ಒಂದು ಕಾನೂನನ್ನು ಮಾಡಿದಾಗ ಅದೇನಪ್ಪ ಅಂದರೆ ಇಂಟ್ರೋಸ್ಪೆಕ್ಟಿವ್ ಮತ್ತು ರೆಟ್ರೋಸ್ಪೆಕ್ಟಿವ್ ಅಂದರೆ ಇದ್ದರೆ ಇಂಟ್ರೋಸ್ಪೆಕ್ಟಿವ್ ಅಂದರೆ ಈಗ ನಾವು ಅದನ್ನು ಹಿಂದ್ಗಡೆಯಿಂದ ನೋಡಿದಾಗ ನಮಗೆ ಹತ್ತು ವರ್ಷಗಳ ಅದೇನು ಹಿಂದೂ ಆಗಿದೆಯಲ್ಲ ಅದನ್ನು ನೋಡಿದಾಗ ಕೂಡ ಅದೇನಂದರೆ ವೈಲೇಷನ್ ಮಾಡ್ತಿದೆ ಮತ್ತು ಮುಂದ್ಗಡೆ ವಿಚಾರ ಮಾಡಿದಾಗ ಕೂಡ ಅದೇನಂದರೆ ವೈಲೇಷನ್ ಮಾಡ್ತಿದೆ ಅಂದರೆ ಬೇಸಿಕ್ ಲಾಸ್ನ ವೈಲೇಷನ್ ಮಾಡ್ತಿದೆ ಅಂದಾಗ ನಾವೇನು ಮಾಡ್ತೀವಿ ಅಂದರೆ ಅಂಥ ಕಾನೂನುಗಳನ್ನು ಜುಡಿಷಿಯಲ್ ರಿವ್ಯೂಗೆ ಕಳಿಸ್ತೀವಿ ಸೊ ನೋಡಿರಿ ಜುಡಿಷಿಯಲ್ ರಿವ್ಯೂ ಯಾವುದ್ರಲ್ಲಿ ಬರುತ್ತೆ ಅಂದ್ರೆ ಒನ್ ತರ್ಟಿ ಸೆವೆನಲ್ಲಿ ಬರುತ್ತೆ ಅದೇ ತರನಾಗಿ ಅಪೆಲೇಟ್ ಅಂದರೆ ಏನಪ್ಪ ಅಂದರೆ ಮೇಲ್ಮನವಿ ಸೊ ನಿಮಗೆ ಹೈಕೋರ್ಟಲ್ಲಿ ಆರ್ಡರ್ ಬಂದಿರುತ್ತೆ ಸೊ ನೀವು ಹೈಕೋರ್ಟಲ್ಲಿ ಆರ್ಡ್ರ್ ಬಂದಿದ್ದು ನಿಮಗೆ ಸ್ಯಾಟಿಸ್ಫೈ ಆಗೋಲ್ಲ ಅವಾಗ ನೀವು ಏನು ಮಾಡ್ತೀರ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ ಸೊ ಸುಪ್ರೀಂ ಕೋರ್ಟಲ್ಲಿ ಯಾವ ಆರ್ಟಿಕಲ್ ಅಂಡ್ರು ಹೋಗ್ಬೋದು ಅಂದರೆ ಆರ್ಟಿಕಲ್ ಒನ್ ತ್ರೀ ತ್ರೀ ತ್ರೂ ಒನ್ ತ್ರೀ ಸಿಕ್ಸ್ ವರೆಗೂ ನೀವು ಏನು ಮಾಡ್ಬೋದು ಅಂದರೆ ಅಪೆಲೇಟ್ ಜ್ಯೂರೀಸ್ ಡಿಕ್ಷನ್ನ ಸಬ್ಮಿಟ್ ಮಾಡ್ಬೋದು ಅದೇ ಥರ ಅದೇ ತರನಾಗಿ ಒರಿಜಿನಲ್ ಜ್ಯೂರೀಸ್ ಡಿಕ್ಷನ್ ನೋಡಿರಿ ಯಾವುದಕ್ಕೆ ಬರುತ್ತೆ ಅಂದರೆ ಈಗ ಭಾರತ ಮತ್ತು ರಾಜ್ಯಗಳ ನಡುವೆ ಅಂದರೆ ಯೂನಿಯನ್ ಮತ್ತು ರಾಜ್ಯಗಳ ನಡುವೆ ಯಾವುದಾದ್ರೂ ಕೇಸ್ ಬಂದಾಗ ಸೊ ನಮ್ಮ ಇಂಡಿಯನ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಮಂದೆ ಕೇಸ್ ಬಂದಾಗ ಆವಾಗ ಮತ್ತೆ ಇಂಡಿಯನ್ ಗೌರ್ಮೆಂಟ್ ಜೊತೆಗೆ ಇನ್ನೊಂದಿಷ್ಟು ಸ್ಟೇಟ್ ಗೌರ್ಮೆಂಟ್ ಸೇರಿ ಮತ್ತು ಬೇರೆ ಸ್ಟೇಟ್ ಗೌರ್ಮೆಂಟ್ ಅಂದರೆ ಇಂಡಿಯನ್ ಗೌರ್ಮೆಂಟ್ ಒಂದು ಕಡೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಸ್ಟೇಟ್ಸು ಬಿಟ್ಟು ಇನ್ನು ಕೆಲವೊಂದಿಷ್ಟು ಡೇಟ್ಸ್ ಸ್ಟೇಟ್ ಮುಂದೆ ಡಿಸ್ಪ್ಯೂಟ್ ಬಂದಾಗ ಅಂದರೆ ಜಗಳ ಬಂದಾಗ ನಾವೇನು ಮಾಡೋದು ಒರಿಜಿನಲ್ ಜ್ಯೂರಿಸಿಕ್ಷನ್ ಬರುತ್ತೆ ಅದೇ ಥರನಾಗಿ ಯಾವುದೇ ಎರಡು ರಾಜ್ಯಗಳ ಮಧ್ಯೆ ಏನಾದರೂ ಜಗಳ ಬಂದಾಗ ಏನು ಮಾಡುತ್ತಪ್ಪ ಅಂದರೆ ಒರಿಜಿನಲ್ ಜ್ಯೂರಿಸಿಕ್ಷನ್ ಬರುತ್ತೆ ಸೊ ನೋಡಿರಿ ಒರಿಜಿನಲ್ ಜ್ಯೂರಿಸಿಕ್ಷನ್ ಯಾವಾಗ ಬರುತ್ತೆಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ಮಧ್ಯೆ ವಾದ ಅಥವಾ ಜಗಳ ಬಂದಾಗ ಆಮೇಲೆ ಕೇಂದ್ರ ಮತ್ತು ಕೆಲವೊಂದು ರಾಜ್ಯಗಳು ಒಂದಾಗಿತ್ತು ಇನ್ನು ಕೆಲವೊಂದು ರಾಜ್ಯಗಳ ಮಧ್ಯೆ ಏನಪ್ಪ ಅಂದರೆ ಜಗಳ ಬಂದಾಗ ಇನ್ನೊಂದು ಏನಪ್ಪ ಅಂದರೆ ಎರಡು ರಾಜ್ಯಗಳ ಮಧ್ಯೆ ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳ ಮಧ್ಯೆ ಜಗಳ ಬಂದಾಗ ಅವಾಗ ಏನು ಬರುತ್ತಂದರೆ ಒರಿಜಿನಲ್ ಜ್ಯೂರಿಸಿಕ್ಷನ್ ಬರುತ್ತೆ ಅದು ಯಾವ ಆರ್ಟಿಕಲ್ ಇದೆ ಅಂದರೆ ಆರ್ಟಿಕಲ್ ಒನ್ ತ್ರೀ ಒನ್ನಲ್ಲಿದೆ ಹಾಗಾದರೆ ಈಗ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಇಲ್ಲಿವರೆಗೂ ಜೂರಿಸಿಕ್ಷನ್ ಏನಿದೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಯಾವ್ಯಾವುದು ನ್ಯಾಯಾಂಗ ಪವರ್ಸ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಹಾಗಾದರೆ ಈಗ ಹಿಸ್ಟ್ರಿ ನೋಡೋಣ ಹೆಂಗೆ ಇದು ಗುಡ್ ಗವರ್ನೆನ್ಸ್ಗೆ ಹೆಲ್ಪ್ ಮಾಡಿದೆ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಕಾನ್ಸ್ಟು ಸುಪ್ರೀಂ ಕೋರ್ಟ್ ಏನಪ್ಪ ಅಂದರೆ ಯಾವ್ಯಾವ ಆರ್ಡ್ರ್ ಮೂಲಕ ಎಲ್ಲ ಏನಪ್ಪ ಅಂದರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಇಂಟ್ರಪ್ರೆಟ್ ಮಾಡಿದೆ ಅಥವಾ ಈ ಏನು ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಿಲ್ಲ ಅದನ್ನ ಇಂಟರ್ಪ್ರೆಟ್ ಮಾಡಿದೆ ಅಂತ ನೋಡೋಣ ಫಸ್ಟ್ ನೋಡ್ರಿ ಫಸ್ಟ್ ಏನಂದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒಳಗೆ ಏನಂದರೆ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೊ ಈಗ ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಬರುತ್ತಪ್ಪ ಅಂದರೆ ಫಂಡಮೆಂಟಲ್ ರೈಟ್ ಬರುತ್ತೆ ಸೊ ಆರ್ಟಿಕಲ್ ಮುನ್ನೂರ ಅರವತ್ತೆಂಟರೊಳಗೆ ಏನು ಹೇಳ್ತಾರೆ ಅಂದರೆ ಪಾರ್ಲಿಮೆಂಟ್ ಸಂಸತ್ ಏನಿದೆಯಲ್ಲ ಯಾವುದೇ ಸಂವಿಧಾನದ ಯಾವುದೇ ಭಾಗವನ್ನು ಏನಪ್ಪ ಅಂದರೆ ತಿದ್ದುಪಡಿಯನ್ನು ಮಾಡ್ಬೋದು ಅದರೊಳಗೂ ಏನಪ್ಪ ಅಂದರೆ ಮೂಲಭೂತ ಹಕ್ಕುಗಳಾದ ಪಾರ್ಟ್ ತ್ರೀಯನ್ನು ಕೂಡ ಏನಂದರೆ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಫಸ್ಟ್ ಕೇಸ್ ಯಾವಾಗ ಬರುತ್ತಂದ್ರೆ ನೋಡ್ರಿ ಫಸ್ಟ್ ಕೇಸ್ ಬರದೇ ಐ ಜಿ ಚಂದ್ರಶೇಖರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಇಲ್ಲಿ ಏನು ಹೇಳುತ್ತಂದರೆ ಸುಪ್ರೀಂ ಕೋರ್ಟು ಸೊ ನೋಡಿರಿ ನೀವು ಯಾವುದೇ ಪಾರ್ಟ್ನ ಅಮೆಂಡ್ಮೆಂಟ್ ಮಾಡಿರಿ ಬಟ್ ಏನಂದರೆ ನೀವು ಯಾವ ಪಾರ್ಟ್ ಅಮೆಂಡ್ ಮಾಡಿದರೂ ಕೂಡ ಅಲ್ಲೇನಾಗಬಾರ್ದು ಅಂದರೆ ಬೇಸಿಕ್ ರೈಟ್ಸ್ ಏನಿದೆ ಅದಕ್ಕೆ ವೈಲೇಟ್ ಆಗ್ಬೋದು ಸೊ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಡಸ್ ನಾಟ್ ವೈಲೇಟ್ ದ ಬೇಸಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಟನ್ ಅಂದರೆ ಸಂವಿಧಾನದ ಏನು ಮೂಲ ಲಕ್ಷಣಗಳಿದೆಯಲ್ಲ ಅದನ್ನು ನೀವು ವೈಲೇಷನ್ ಮಾಡಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಕೇಸ್ ಯಾವ್ದು ಬರುತ್ತಪ್ಪ ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಸೊ ನೋಡ್ರಿ ಇದೇನು ಕೇಶವಾನಂದ ಭಾರತೀ ವರ್ಷ ಸ್ಟೇಟ್ ಆಫ್ ಕೇರಳ ಇದೆಯಲ್ಲ ಇದು ಭಾಳ ದೊಡ್ಡ ಕೇಸ್ ಯಾಕಂದರೆ ಇದರೊಳಗೆ ಆಲ್ಮೋಸ್ಟ್ ತರ್ಟೀನ್ ಮೆಂಬರ್ ತರ್ಟೀನ್ ಜಡ್ಜ್ ಕೂತಿದ್ರು ಸೊ ಒನ್ ಸೈಡ್ ಜಡ್ಜ್ ಕೂತು ಏನಪ್ಪ ಅಂದರೆ ಜಡ್ಜ್ಮೆಂಟ್ ಕೊಟ್ಟಿದ್ರು ಇದೇನಂದರೆ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇದ್ರೊಳಗೆ ಎಷ್ಟು ಜಡ್ಜ್ ಕೂತಿದ್ರು ಅಂದರೆ ಹದಿಮೂರು ಜನ ಜಡ್ಜಸ್ ಕೂತು ಈ ಹಿಯರಿಂಗ್ನ ನಡೆಸಿದ್ರು ಇದರಲ್ಲಿ ಸು ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ ಸೊ ಅವ್ರೇನು ಮಾಡ್ತಾರೆ ಅಂದರೆ ಬೇಸಿಕ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ನೋಡ್ರಿ ಮಾಡ್ತಾರೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೀನ ಎಸ್ಟಾಬ್ಲಿಷ್ ಮಾಡ್ತಾರೆ ಏನಪ್ಪ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅಂದ್ರೆ ಈ ಮೂಲ ಸಂವಿಧಾನದ ರಚನೆ ಏನಿದೆ ಅಲ್ಲ ಅದಕ್ಕೆ ಅವ್ರು ಏನಂತ ಕರಿತಾರೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅಂತ ಕರೀತಾರೆ ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದ್ರೆ ಪಾರ್ಲಿಮೆಂಟ್ ನೀವು ಅಂಡರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಒಳಗೆ ಯಾವುದಾದ್ರೂ ಭಾಗನ ಅಮೆಂಡ್ಮೆಂಟ್ ಮಾಡ್ರಿ ಬಟ್ ಏನಂದ್ರೆ ಅದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ ವೈಲೇಟ್ ಮಾಡ್ಬೋದು ಅಂದರೆ ನೀವು ಸಂವಿಧಾನದ ಯಾವುದಾದ್ರೂ ಭಾಗನ ತಿದ್ದುಪಾಡಿ ಮಾಡಿದರೂ ನಡೆಯುತ್ತೆ ಬಟ್ ಅದೇನಪ್ಪ ಅಂದರೆ ಸಂವಿಧಾನದ ಮೂಲ ರಚನೆಯೊಳಗೆ ಯಾವುದೇ ಥರನಾದಂಥ ಬದಲಾವಣೆ ಆಗಬಾರ್ದು ಅಂತ ಹೇಳ್ತಾರೆ ಯಾವ ಕೇಸ್ ಕೇಸೊಳಗಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ನೆಕ್ಸ್ಟ್ ಕೇಸ್ ಯಾವ್ದು ಬರುತ್ತೆ ಇಂದಿರಾ ನೆಹರು ಗಾಂಧಿ ಇಂದಿರಾ ನೆಹರು ವರ್ಸಸ್ ರಾಜ್ನಾರಾಯಣ್ ಅಂತ ಸೊ ನೋಡಿರಿ ಈ ಇಂದಿರಾ ನೆಹರು ವರ್ಸಸ್ ರಾಜನಾರಾಯಣ್ ಕೇಸ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಕೇಸ್ ಮೇಲೇ ಏನು ಮಾಡ್ತಾರಪ್ಪ ಅಂದರೆ ಇಂದಿರಾ ಗಾಂಧಿಯವರು ನ್ಯಾಷ್ನಲ್ ಎಮರ್ಜೆನ್ಸಿನ ಪ್ರೊಕ್ಲೇಮ್ ಮಾಡ್ತಾರೆ ಸೊ ಈ ಕೇಸ್ ಎಲ್ಲಿ ಬರುತ್ತೆಂದರೆ ಅಲಹಾಬಾದ್ ಹೈಕೋರ್ಟಲ್ಲಿ ಬಂದಿರುತ್ತೆ ಅಲ್ಲಿ ಜಡ್ಜ್ಮೆಂಟ್ ಪ್ರೊಕ್ಲೇಮೇಷನ್ ಆಗುತ್ತೆ ಸೊ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ನ್ಯಾ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿಯವ್ರು ಏನು ಮಾಡಿರ್ತಾರೆ ಅಂದರೆ ಸಮ ಸರ್ಕಾರಿ ಸೌಲಭ್ಯಗಳನ್ನು ಯೂಸ್ ಮಾಡಿಕೊಂಡು ಎಲೆಕ್ಷನನ್ನು ಗೆದ್ದಿರ್ತಾರೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ರಾಜ್ನಾರಾಯಣ್ ಅನ್ನೋ ವ್ಯಕ್ತಿ ಚಾಲೆಂಜ್ ಮಾಡ್ತಾರೆ ಯಾಕೆ ಚಾಲೆಂಜ್ ಮಾಡ್ತಾರೆ ಅಂದರೆ ಈ ರಾಜ್ನಾರಾಯಣ ಅನ್ನೋರು ಏನಿರ್ತಾರಲ್ಲ ಭಾಳ ಪಾಪ್ಯುಲರ್ ಇರ್ತಾರೆ ಸೊ ಇಂದಿರಾ ಗಾಂಧಿ ಕಂಪೇರ್ ಮಾಡಿದರೆ ಅವರು ಪಾಪ್ಯುಲರ್ ಇರ್ತಾರೆ ಬಟ್ ಏನಂದರೆ ಎಲೆಕ್ಷನ್ಸ್ ರಿಸಲ್ಟ್ ಬಂದಾಗ ಇವರು ಬಿಡ್ತಾರೆ ಸೊ ಅವ್ರಿಗೆ ಡೌಟ್ ಬರುತ್ತೆ ಯಾಕಂದರೆ ಎಲೆಕ್ಷನ್ನು ಫೇರ್ ಆ್ಯಂಡ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಲ್ಲ ಸೊ ಎಲೆಕ್ಷನ್ ಕಮಿಷನ್ ಆಫ್ ಮೋಟೋ ಏನಿದೆಯಪ್ಪ ಅಂದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತ ಹೇಳಿದ್ದಾರೆ ಬಟ್ ಏನು ಡೌಟ್ ಬರುತ್ತೆಂದರೆ ಈ ಎಲೆಕ್ಷನ್ಸ್ ಏನು ನಡೆದಿದ್ದಲ್ಲ ಇದು ಫ್ರೀ ಆ್ಯಂಡ್ ಫೇರ್ ಆಗಿ ನಡೆದಿಲ್ಲ ಇದರಲ್ಲಿ ಏನಪ್ಪ ಅಂದರೆ ಏನೋ ಒಂದು ತಪ್ಪು ನಡೆದಿದೆ ಹಾಗಾಗಿ ನಾನೇನಂದರೆ ಸೋತಿದ್ದೀನಿ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇದೆ ಹಾಗಾಗಿ ನಾನು ಸೋತಿದ್ದೀನಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಪೆಟಿಷನ್ ಫೈಲ್ ಮಾಡ್ತಾರೆ ಸೊ ಇದರೊಳಗೆ ಏನು ಮಾಡ್ತಾರೆ ಅಂದರೆ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಕ್ಲಾಸ್ನ ಸ್ಟ್ರಕ್ ಮಾಡ್ತಾರೆ ಸೊ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಏನು ಕ್ಲಾಸ್ ಇರುತ್ತಲ್ಲ ಅದನ್ನು ಸ್ಟ್ರಕ್ ಮಾಡ್ತಾರೆ ಯಾವುದು ಒಳಗಪ್ಪ ಅಂದರೆ ಇಂದಿರಾ ನೆಹರು ವರ್ಸಸ್ ರಾಜ್ ನಾರಾಯಣ್ ಕೇಸಸ್ ಒಳಗೆ ಸೊ ಈ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಏನಿರುತ್ತಲ್ಲ ಇದೇನು ಹೇಳುತ್ತೆಂದ್ರೆ ಪಾರ್ಲಿಮೆಂಟ್ ಯಾವ ಪಾರ್ಟ್ ಸ ಏನಪ್ಪ ಅಂದರೆ ಅಮೆಂಡ್ಮೆಂಟ್ ಮಾಡ್ಬೋದು ಇದನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದರೆ ತರ್ಟಿ ನೈನ್ತ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಫೈವ್ ಒಳಗೆ ಸೊ ನೋಡ್ರಿ ಈ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಕ್ಲಾಸೇನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದರೆ ಮೂವತ್ತೊಂಬತ್ತನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಇದರೊಳಗೆ ಏನು ಹೇಳಿರ್ತಾರೆ ಅಂದರೆ ಪಾರ್ಲಿಮೆಂಟಿಗೆ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟ್ಯೂ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಿಹೈಂಡ್ ದ ಜ್ಯುರಿಜಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂದರೆ ಪಾರ್ಲಿಮೆಂಟ್ ಏನಿದೆ ಸಂವಿಧಾನ ಈ ಪಾರ್ಲಿಮೆಂಟ್ ಸಂಸತ್ ಏನಿದೆ ಯಾವುದಾದ್ರೂ ಸಂವಿಧಾನದ ಯಾವುದಾದ್ರೂ ಭಾಗವನ್ನು ಏನಪ್ಪ ಅಂದರೆ ತಿದ್ದುಪಡಿ ಮಾಡ್ಬೋದು ಈ ತಿದ್ದುಪಡಿಯನ್ನು ಯಾವುದೇ ಥರನಾಗಿ ನ್ಯಾಯಾಂಗದವರು ಕ್ವಶನ್ ಮಾಡೋಂಗಿಲ್ಲ ಇಟ್ಸ್ ಬಿಯಾಂಡ್ ದ ಜುರಿಸಿಕ್ಷನ್ ಆಫ್ ಜುಡಿಷರಿ ಅಂತ ಹೇಳಿರ್ತಾರೆ ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದರೆ ಇಲ್ಲ ನೀವೇನು ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ತಂದಿದಿರೋ ಕ್ಲಾಜೇ ಇದು ವೈಲೇಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಇದೆ ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಈ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಕ್ಲಾಸ್ ಏನ ನಾವು ಸ್ಟ್ರಕ್ ಮಾಡ್ತಿದ್ವಿ ಅಂತ ಹೇಳ್ತಾರೆ ಇದಾದ ಮೇಲೆ ನೆಕ್ಸ್ಟ್ ಕೇಸ್ ಯಾವ್ದು ಬರುತ್ತಪ್ಪ ಅಂದರೆ ಮಿನರವ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸೊ ನೋಡ್ರಿ ಈ ಮಿನರವ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದೆಯಲ್ಲ ಇದು ಕೂಡ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೇಸ್ ಸ್ಟಡಿ ಯಾಕಂದರೆ ಇದರೊಳಗೆ ಏನು ಹೇಳ್ತಾರೆ ಅಂದರೆ ಪ್ರೆಸಿಡೆಂಟ್ ಅನ್ನೋರು ಎಮರ್ಜೆನ್ಸಿನ ಪ್ರೊಕ್ಲಮೇಷನ್ ಮಾಡ್ಬೋದು ಸೊ ನಾವು ಏನಪ್ಪ ಅಂದರೆ ಕ್ವಶನ್ ಮಾಡೋಕ್ಕಾಗಲ್ಲ ಬಟ್ ನಾವೇನು ಕ್ವಶನ್ ಮಾಡ್ಬೋದು ಅಂದರೆ ಪ್ರೆಸಿಡೆಂಟ್ ಅವರು ಅವರು ತಮ್ಮ ಸ್ವತಃ ಸ್ವಂತ ಬುದ್ಧಿ ಯೂಸ್ ಮಾಡಿ ಎಮರ್ಜೆನ್ಸಿನ ಪ್ರೊಕ್ಲಮೇಷನ್ ಮಾಡಿದ್ರೆ ಅಥವಾ ಯಾವುದಾದ್ರೂ ವ್ಯಕ್ತಿಯ ಇನ್ಫ್ಲುಯೆನ್ಸ್ ಒಳಗೆ ಅಥವಾ ಯಾವುದಾದ್ರೂ ಸರ್ಕಾರದ ಇನ್ಫ್ಲುಯೆನ್ಸ್ ಒಳಗೆ ಅವ್ರು ಏನಾದರೂ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರು ಅಂತ ಹೇಳ್ತಾರೆ ಸೊ ಯಾಕೆ ಈ ಥರ ಅಂದರೆ ನೋಡಿರಿ ಕೆಲವೊಂದು ಟೈಮ್ ಅಂದರೆ ಪ್ರೆಸಿಡೆಂಟ್ ಅನ್ನೋರು ಏನಿರ್ತಾರಲ್ಲ ಅವರು ನಮ್ಮ ಪಾರ್ಲಿಮೆಂಟ್ ಸಪೋರ್ಟ್ ಮೇಲೆ ನಿಂತಿರ್ತಾರೆ ಯಾಕಂದರೆ ನಮ್ಮಲ್ಲಿ ಒಂದು ಕ್ಲಾಸ್ ಇದೆ ಏನಂದರೆ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಸೊ ಈ ಇಂಪೀಚ್ಮೆಂಟ್ ಮಾಡಿದಾಗ ನಾವು ಏನು ಮಾಡಿ ಪ್ರೆಸಿಡೆಂಟ್ ಏನು ಮಾಡಬೇಕಂದ್ರೆ ಆಫೀಸ್ನ ಬಿಟ್ಕೊಡ್ಬೇಕಾಗುತ್ತೆ ಸೊ ಇದೊಂದು ಹೆದರಿಕೆಗೋಸ್ಕರ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಈ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಏನು ಎಮರ್ಜೆನ್ಸಿ ಹೇಳಿದಾರಲ್ಲ ಇದು ಪ್ರೆಸಿಡೆಂಟ್ ಸ್ವಂತ ಬುದ್ಧಿ ಯೂಸ್ ಮಾಡಿ ಅಂದರೆ ಆಮ್ ಬಿಟ್ ಎವಿಡೆನ್ಸ್ ನೋಡಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದಾರೆ ಅಥವಾ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಥವಾ ಯಾವುದಾದ್ರೂ ವ್ಯಕ್ತಿ ಇನ್ಫ್ಲೂಯೆನ್ಸ್ ಒಳಗೆ ಇದನ್ನೇನಪ್ಪ ಅಂದರೆ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದಾರ ಅಂತ ಹೇಳ್ತಾರೆ ಇದಾದ ಮೇಲೆ ನೆಕ್ಸ್ಟ್ ಕೇಸ್ ಬರೋದು ಯಾವ್ದಪ್ಪ ಅಂದರೆ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸೊ ನೋಡ್ರಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಏ ಕೇಸ್ ಯಾವ್ದಪ್ಪ ಅಂದರೆ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏನಾಗಿತ್ತಂದರೆ ಎಸ್ ಆರ್ ಬೊಮ್ಮಾಯಿ ಅವರು ಒಂದು ಆಡಳಿತನೇ ನಡೆಸಿರ್ತಾರೆ ಅಲ್ಲಿ ಅವರಿಗೆ ಮೆಜಾರಿಟಿ ಇರುತ್ತೆ ಕೊಹ್ಲಿಶನ್ ಗೌರ್ಮೆಂಟ್ ಇರುತ್ತೆ ಬಟ್ ಏನು ಮಾಡ್ತಾರಪ್ಪ ಅಂದರೆ ಇವರು ಇಲ್ಲದೇ ಇರೋ ಟೈಮಲ್ಲಿ ಏನು ಅಂದರೆ ಗೌರ್ನರ್ ಅವರು ಆ ಗೌರ್ನ ಆ ಗೌರ್ಮೆಂಟ್ನ ಡಿಸಾಲ್ವ್ ಮಾಡ್ತಾರೆ ಅಂದರೆ ಯಾವುದೇ ಥರನಾದಂಥ ನೋ ಕಾನ್ಫಿಡೆಂಟ್ ಮೋಷನ್ ಪಾಸ್ ಮಾಡ್ದೇನೆ ಆ ಗೌರ್ಮೆಂಟ್ನ ಡಿಸಾಲ್ವ್ ಮಾಡ್ತಾರೆ ಸೊ ಅವಾಗ ಎಸ್ ಆರ್ ಬೊಮ್ಮಾಯಿ ಅವರು ಏನು ಮಾಡ್ತಾರೆ ಅಂದರೆ ಸೊ ನೀವು ಹೆಂಗೆ ಡಿಸಾಲ್ವ್ ಮಾಡಿದ್ರಿ ಹೇಳಿ ಕೇಳಿ ಅವ್ರು ಗೌರ್ನರ್ಗೆ ಒಂದು ಲೆಟ್ರ್ ತೊಗೊಂಡೋಗ್ತಾರೆ ಆ ಲೆಟ್ರಲ್ಲಿ ಏನಿರುತ್ತಪ್ಪ ಅಂದರೆ ಎಲ್ಲ ಎಮ್ ಎಲ್ ಎಸ್ ಸೈನ್ ಮಾಡಿರ್ತಾರೆ ಸೊ ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಇದೆಯಲ್ಲ ಆ ಸಪೋರ್ಟ್ ಇದ್ದಂಥ ಎಮ್ ಎಲ್ ಎ ಸೈನ್ ತೊಗೊಂಡೋಗಿ ಗೌರ್ನರ್ಗೆ ಪ್ರೆಸೆಂಟ್ ಮಾಡ್ತಾರೆ ಪ್ರೆಸೆಂಟ್ ಮಾಡಿ ಹೇಳ್ತಾರೆ ಸರ್ ನೀವು ನನಗೊಂದು ಚಾನ್ಸ್ ಕೊಡಿರಿ ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡ್ತೀನಿ ಇನ್ ಕೇಸ್ ಆ ಮೋಷನ್ ಏನಾದರೂ ಫೇಲ್ ಆದರೆ ನಾನು ಗೌರ್ಮೆಂಟ್ ಡಿಸಾಲ್ವ್ ಆಗುತ್ತೆ ಪಾಸ್ ಆದರೆ ಮತ್ತೆ ಅಧಿಕಾರಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಬಟ್ ಆವಾಗ ಗೌರ್ನರ್ ಏನು ಮಾಡ್ತಾರೆ ಅಂದರೆ ಅವರು ಹೇಳಿದಂಥ ಮನವಿನ ಅವ್ರೇನು ಮಾಡ್ತಾರಪ್ಪ ಅಂದರೆ ಸ್ವೀಕಾರ ಮಾಡಲ್ಲ ತಿರಸ್ಕಾರ ಮಾಡ್ತಾರೆ ಯಾಕಂದರೆ ಆಲ್ರೆಡಿ ಅವರು ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಒಳಗೆ ಆ ಗೌರ್ಮೆಂಟ್ ಏನು ಮಾಡ್ತಾರಪ್ಪ ಅಂದರೆ ಡಿಸಾಲ್ವ್ ಮಾಡ್ತಾರೆ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಬೊಮ್ಮಾಯಿ ಅವರು ಏನು ಮಾಡ್ತಾರೆಂದ್ರೆ ಹೈಕೋರ್ಟಿಗೆ ಅಪೀಲ್ ಮಾಡ್ತಾರೆ ಹೈಕೋರ್ಟಿಗೆ ಅಪೀಲ್ ಮಾಡಿದಾಗ ಹೈಕೋರ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ ಈ ಪ್ರೊಕ್ಲೇನಿಮೇಷನ್ ಆಫ್ ಎಮರ್ಜೆನ್ಸಿ ಏನಿದೆಯಲ್ಲ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಒಳಗೆ ತ್ರೀ ಫಿಫ್ಟಿ ಟು ಒಳಗೆ ಅದು ನಮ್ಮ ಜ್ಯೂರಿಸಿಕ್ಷನ್ ಒಳಗೆ ಬರೋಲ್ಲ ಅಂದರೆ ಅದು ಜುಡಿಷಿಯಲ್ ರಿವ್ಯೂ ಒಳಗೆ ಬರೋಲ್ಲ ನ್ಯಾಯಾಂಗ ಮರುಪರಿಶೀಲನೆ ಒಳಗೆ ಬರೋಲ್ಲ ಅದು ಬಿಹೈಂಡ್ ನ್ಯಾಯಾಂಗ ಪರಿಶೀಲನೆ ಅಥವಾ ಜುಡಿ ಜುಡಿಷಲ್ ರಿವ್ಯೂ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅಪಿಲೇಟ್ ಜ್ಯೂರಿಸಿಕ್ಷನ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕೇಸ್ ಸ್ಟಡಿನ ಮಾಡಿ ನೋಡ್ತಾರೆ ಫಸ್ಟ್ ಯಾಕೆ ಬೊಂಬಾಯಿ ಗೌರ್ಮೆಂಟ್ ಬಿತ್ತು ಆಮೇಲೆ ಗೌರ್ನರ್ ಯಾಕೆ ಎಕ್ಸೆಪ್ಟ್ ಮಾಡಲಿಲ್ಲ ಎಲ್ಲನೂ ಸ್ಟಡಿ ಮಾಡಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಆರ್ಡರ್ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಆರ್ಟಿಕಲ್ ತರ್ಟಿ ಫೈವ್ ಕ್ಲಾಸ್ ಟೂನ ಸ್ಟ್ರಕ್ ಮಾಡ್ತಾರೆ ಏನಿರುತ್ತಪ್ಪ ಅಂದರೆ ಇದು ಆರ್ಟಿಕಲ್ ತರ್ಟಿ ಫೈವ್ ಕ್ಲಾಸ್ ಟು ಏನು ಹೇಳುತ್ತಂದ್ರೆ ಸೊ ನೋಡ್ರಿ ಈಗ ನಾವೇನು ಗೌರ್ನರಿಗೆ ಸಲಹೆ ಕೊಡ್ತೀವೋ ಅಥವಾ ಪ್ರೆಸಿಡೆಂಟಿಗೆ ಸಲಹೆ ಕೊಡ್ತೀವಲ್ಲ ಅದು ಏನಂದರೆ ಅಂಡರ್ ಜುಡಿಷಲ್ ರಿವ್ಯೂ ಬರುತ್ತೆ ಯಾಕಂದರೆ ಒಂದು ಒಳ್ಳೆಯ ಸರ್ಕಾರನ ನೀವು ಕೆಡುತ್ತಾ ಹೋದರೆ ಒಂದು ಸುಧಾರಿತ ಆಡಳಿತನಲ್ಲಿ ನಡೆಸೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಏನು ಗೌರ್ಮೆಂಟಿಗೆ ರೆಸ್ ರೆಕಮೆಂಡೇಶನ್ ಮಾಡಿರ್ತಾರ ಅಥವಾ ಸಲಹೆ ಕೊಟ್ಟಿರ್ತಾರೆ ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೇರಿ ಗೌರ್ಮೆಂಟ್ ಗೌರ್ನರಿಗೆ ಏನು ಸಲಹೆ ಕೊಟ್ಟಿರ್ತೀರಲ್ಲ ಅದೇನು ಬರುತ್ತಪ್ಪ ಅಂದರೆ ದಿಸ್ ಕಮ್ಸ್ ಅಂಡರ್ ದ ಆ್ಯಂಬಿಟ್ ಆಫ್ ಜ್ಯುಡಿಷಿಯಲ್ ರಿವ್ಯೂ ಅಂತ ಹೇಳ್ತಾರೆ ಹಾಗಾಗಿ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸೊ ಈ ಜಡ್ಜ್ಮೆಂಟ್ ಮೇಲೆ ಇನ್ನೂ ಏನು ಹೇಳುತ್ತಂದ್ರೆ ಗೌರ್ನರಿಗೆ ಹೇಳ್ತಾರೆ ನೀವು ಒಂದು ಸರಿ ಒಂದು ಪಾರ್ಟಿಯವರು ಯಾರೂ ಗೌರ್ಮೆಂಟ್ ಫಾರ್ಮ್ ಮಾಡಲಿಲ್ಲ ಅಂದರೆ ನೀವು ಏನು ಮಾಡೋದಪ್ಪ ಅಂದರೆ ಎಮರ್ಜೆನ್ಸಿನ ಪ್ರೊಕ್ಲಮೇಷನ್ ಮಾಡೋಕ್ಕಾಗಲ್ಲ ಸ್ಟೇಟ್ ಎಮರ್ಜೆನ್ಸಿನ ಪ್ರೊಕ್ಲಮೇಷನ್ ಮಾಡೋಕ್ಕಾಗಲ್ಲ ನೀವೇನು ಅಂದರೆ ಬೇರೆ ಬೇರೆ ಗೌರ್ಮೆಂಟಿಗೆ ಕರಿಬೇಕಾಗತ್ತೆ ಸೊ ಫಾರ್ ಎಕ್ಸಾಂಪಲ್ ಈಗ ಬಿ ಜೆ ಪಿ ಕಾಂಗ್ರೆಸ್ ಗ ಜೆ ಡಿ ಎಸ್ ಇದೆ ಅನ್ಕೋರಿ ಬಿ ಜೆ ಪಿ ಅವ್ರು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಅವ್ರಿಗೆ ಕರಿಬೇಕು ಕಾಂಗ್ರೆಸ್ ಅವರು ಮಾಡಲಿಲ್ಲ ಅಂದರೆ ಜೆ ಡಿ ಎಸ್ ಅವರು ಕರಿಬೇಕು ಸೊ ಇನ್ ಕೇಸ್ ಮೂರು ಪಾರ್ಟಿಯವರು ಮಾಡಲಿಲ್ಲ ಅಂದರೆ ಆವಾಗ ನೀವೇನು ಮಾಡಬೇಕಪ್ಪ ಅಂದರೆ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬೇಕು ಅಂತ ಹೇಳ್ತಾರೆ ಫಸ್ಟ್ ಅಂದರೆ ಬೊಮ್ಮಾಯಿ ಜಜ್ಮೆಂಟ್ ಬರೋಕ್ಕಿಂತ ಮುಂಚೆ ಈಗ ಯಾವುದೋ ಒಂದು ಸರ್ಕಾರ ಏನಾದರೂ ಸರ್ಕಾರ ರಚಿಸೋಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿರುವಂಥ ಎಂಟಾಯರ್ ಅಸೆಂಬ್ಲಿನ ಅವ್ರು ಏನು ಮಾಡಿಬಿಡ್ತಿದ್ರಪ್ಪ ಅಂದರೆ ಡಿಸಾಲ್ವ್ ಮಾಡ್ತಿದ್ರು ಮತ್ತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಲೆಕ್ಷನ್ ಮಾಡಬೇಕಿತ್ತು ಸೊ ಎಲೆಕ್ಷನ್ ಮಾಡಿದ್ರೆ ಏನಾಗುತ್ತೆ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೇಲೆ ಹೊಡ್ತಾ ಬೀಳುತ್ತೆ ಅದಕ್ಕೆ ಎಸ್ ಆರ್ ಬೊಮ್ಮಾಯಿ ಜಜ್ಮೆಂಟಲ್ಲಿ ಏನು ಅಂದರೆ ಒಂದು ಪಾರ್ಟಿ ಸರ್ಕಾರ ರಚಿಸೋಕಾಗ್ಲಿಲ್ಲ ಅಂದರೆ ನೀವು ಬೇರೆ ಬೇರೆ ಪಾರ್ಟಿ ಕರೆದು ಕೇಳ್ರಿ ಅವರಿಗೆ ರಚ ಸರ್ಕಾರ ರಚಿಸೋಕ್ಕಾಗತ್ತಾ ಅಂತ ಸೊ ಇನ್ ಕೇಸ್ ಅವರು ರಚಿಸ್ತೀನಿ ಅಂತ ಹೇಳಿದರೆ ನೀವು ಅವ್ರಿಗೆ ಅವಕಾಶ ಕೊಡ್ರಿ ಅಂತ ಹೇಳಿದರು ಸೊ ಇದು ಒಂದು ಫೇಮಸ್ ಜಜ್ಮೆಂಟ್ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಇದೆಯಲ್ಲ ಇದೇನು ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಹೇಳುತ್ತೆ ಸೊ ನೋಡ್ರಿ ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಏನಂದರೆ ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ಅದು ವೈಲೇಟ್ ಆಗ್ತಿರುತ್ತೆ ಸೊ ನೋ ಒನ್ ಕ್ಯಾನ್ ಅಪೀಲ್ ಟು ದ ಸುಪ್ರೀಂ ಕೋರ್ಟ್ ಆರ್ ಹೈಯರ್ ಕೋರ್ಟ್ ವಿತ್ ರೆಸ್ಪೆಕ್ಟ್ ಟು ದೇರ್ ಫಂಡಮೆಂಟಲ್ ರೈಟ್ಸ್ ಅಂತ ಸೊ ನಮಗೆ ಏನಂದರೆ ಎರಡು ಆರ್ಟಿಕಲಲ್ಲಿ ನಾವೇನು ಮಾಡ್ಬೋದಪ್ಪ ಅಂದರೆ ಕೋರ್ಟ್ಸ್ಗೆ ಹೋಗ್ಬೋದು ಯಾವುದಂದ್ರೆ ಆರ್ಟಿಕಲ್ ಟ್ವೆಂಟಿ ಫೋರ್ ಮತ್ತು ತ್ರೀ ಟ್ವೆಂಟಿ ಸಿಕ್ಸಲ್ಲಿ ಸೊ ಈ ಕ್ಲ ಈ ಆರ್ಟಿಕಲ್ ಮೂಲಕ ನಾವೇನಂದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಯರ್ ಕೋರ್ಟಿಗೆ ಹೈಕೋರ್ಟಿಗೆ ನಾವು ಅಪೀಲ್ ಮಾಡ್ಬೋದು ಏನಂತ ಸೊ ನೋಡಿರಿ ನಮ್ಮ ಮೂಲಭೂತ ಹಕ್ಕುಗಳೇನಿದೆಯಲ್ಲ ಅದು ವೈಲೇಟ್ ಆಗ್ತಿದೆ ಸೊ ನಮಗೆ ಪ್ರೊಟೆಕ್ಷನ್ ಕೊಡ್ರಿ ಅಂತ ಬಟ್ ನ್ಯಾಷನಲ್ ಎಮರ್ಜೆನ್ಸಿ ಬಂಡ್ ಟೈಮಲ್ಲಿ ಏನು ಅಂದರೆ ಆರ್ಟಿಕಲ್ ಟ್ವೆಂಟಿ ಫೋರ್ ಮತ್ತು ತ್ರೀ ಟ್ವೆಂಟಿ ಸಿಕ್ಸ್ ಅಂಡರ್ ಏನು ಮೂಲಭೂತ ಹಕ್ಕುಗಳಿರುತ್ತಲ್ಲ ಇಟ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ ಅಂದರೆ ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಮೇನ್ಲಿ ಯಾವ ಆರ್ಟಿಕಲ್ ಅಪ್ಪ ಅಂದರೆ ಆರ್ಟಿಕಲ್ ನೈನ್ಟೀನ್ ಮತ್ತು ಟ್ವೆಂಟಿ ಒನ್ ಸೊ ಆರ್ಟಿಕಲ್ ನೈನ್ಟೀನ್ ಏನು ಹೇಳ್ತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳ್ತಂದರೆ ರೈಟ್ ಟು ಲೈಫ್ ಅಂತ ಹೇಳ್ತೆ ಸೊ ಈವೆರಡು ಆರ್ಟಿಕಲ್ ಅಂಡರ್ ನೀವು ಏನು ಮಾಡೋಕ್ಕಾಗಲ್ಲ ಅಂದರೆ ಅಪೀಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಸೊ ನೋಡಿರಿ ಅದೇ ಥರನಾಗಿ ಸುಪ್ರೀಂ ಕೋರ್ಟಿಗೆ ಆರ್ಟಿಕಲ್ ವಟ್ ಟ್ವೆಂಟಿ ಫೋರ್ ಮತ್ತು ಒನ್ ತರ್ಟಿ ಸಿಕ್ಸ್ ಒಳಗೆ ಏನಿರುತ್ತಂದರೆ ಜುರಿಸಿಕ್ಷನ್ ಇರುತ್ತೆ ಅದೇ ಥರನ ಹೈಕೋರ್ಟ್ಗೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಮತ್ತು ತ್ರೀ ಟ್ವೆಂಟಿ ಸಿಕ್ಸ್ ಅಂಡರ್ ಜುರಿಸಿಕ್ಷನ್ ಇರುತ್ತೆ ಸೊ ನೋಡ್ರಿ ಫಸ್ಟ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಪ್ರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಇದೇನು ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆಯಲ್ಲ ಅದಕ್ಕೆ ಪ್ರೆಸಿಡೆಂಟ್ ಅವ್ರು ಏನು ಮಾಡಿರ್ತಂದ್ರೆ ಆ್ಯಂಬಿಟ್ ಆಫ್ ಎವಿಡೆನ್ಸ್ ಅಂದರೆ ಅವರೆಲ್ಲ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ಚೆಕ್ ಮಾಡಿ ಡಿಸಿಷನ್ ತೊಗೊಂಡಿರ್ತಾರೆ ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಇಂಟರ್ವ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿರುವಂಥ ಯಾವ ಗ್ರೌಂಡ್ ಮೇಲೆ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರೆ ಅದನ್ನು ನಾವು ಕ್ವಶನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ಏನಪ್ಪ ಅಂದರೆ ಲೇಟರ್ ಟೈಮ್ ಎಮರ್ಜೆನ್ಸಿ ಮುಗಿದ ಮೇಲೆ ಫೋರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಬರುತ್ತೆ ಆವಾಗ ಏನು ಹೇಳ್ತಾರೆ ಅಂದರೆ ಫೋರ್ಟಿ ಫೋರ್ತ್ ಅಮೆಂಡ್ಮೆಂಟಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಪ್ರೆಸಿಡೆಂಟ್ ಅವ್ರು ಡಿಕ್ಲೇರ್ ಮಾಡಿದ್ರು ಯಾವ ಗ್ರೌಂಡಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅವರು ಕ್ವಶನ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಫೋರ್ಟಿ ಟು ಸೆಕೆಂಡ್ ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಅದನ್ನು ರಿವ್ಯೂ ಮಾಡಿದರು ಬಟ್ ಫೋರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಆಕ್ಟಲ್ಲಿ ಅದನ್ನೇನು ಮಾಡಿದ್ರು ಅಂದರೆ ಮತ್ತೆ ಆ್ಯಡ್ ಮಾಡಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಅ ಪವರ್ ಟು ಕ್ವಶನ್ ದ ನ್ಯಾಷ್ನಲ್ ಎಮರ್ಜೆನ್ಸಿ ಅಂತ ಸೊ ನೋಡಿರಿ ನಾವು ಈ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂದರೆ ಫಸ್ಟ್ ಆಫ್ ಆಲ್ ಈ ಗುಡ್ ಗವರ್ನೆನ್ಸ್ ನಡೆಸೋಕ್ಕೆ ಜುಡಿಷರಿಗೆ ಹೆಂಗೆ ಎಲ್ಪ್ ಆಗುತ್ತೆ ಅಂತ ನೋಡಿದ್ವಿ ಅದ್ರ ಜೊತೆಗೆ ಕೇಸ್ ಸ್ಟಡೀಸ್ ನೋಡಿದ್ವಿ ಕೇಸ್ ಸ್ಟಡೀಸ್ ಮೇನ್ಲಿ ಯಾವುದಪ್ಪ ಅಂದರೆ ಫಸ್ಟ್ ಐ ಜಿ ಚಂದ್ರಶೇಖರಿಂದ ಹಿಡಿದು ಲಾಸ್ಟಿಗೆ ಯಾವುದಪ್ಪ ಅಂದರೆ ಎಸ್ ಆರ್ ಬೊಮ್ಮಾಯಿಯವರಿಗೆ ಸೊ ನಾಳೆ ನೀವು ಪಿ ಎಸ್ ಐ ಎಸ್ ಐ ಬರೀಬೇಕಾದ್ರೆ ನೀವು ಹೇಳಬೇಕಾಗತ್ತೆ ಯಾವ ಥರ ನಮ್ಮ ಗೌರ್ಮೆಂಟ್ಸ್ ಅವರು ಎಮರ್ಜೆನ್ಸಿನ ಯೂಸ್ ಮಾಡಿಕೊಂಡು ಸ್ಟೇಟ್ ಗೌರ್ಮೆಂಟ್ನ ಮಿಸ್ಯೂಸ್ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ನೋಡ್ರಿ ಏನಾಕಿತ್ತಪ್ಪ ಅಂದರೆ ಸೆವೆಂಟೀಸ್ ಏಯ್ಟೀಸಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಟೂನ ಯೂಸ್ ಮಾಡಿಕೊಂಡು ಸೆಂಟ್ರಲಲ್ಲಿ ಯಾವ ಗೌರ್ಮೆಂಟ್ ಇರ್ತಿತ್ತಲ್ಲ ಆ ಗೌರ್ಮೆಂಟು ಅಪೋಸಿಟ್ ಇದ್ದ ಗೌರ್ಮೆಂಟನ್ನು ಸ್ಟೇಟಲ್ಲಿ ಡಿಸಾಲ್ವ್ ಮಾಡ್ತಿತ್ತು ಬಟ್ ಈಗ ಏನಾಗ್ತಿದೆ ಅಂದರೆ ಆ ಥರ ಮಾಡೋಕ್ಕಾಗಲ್ಲ ಸೊ ಸೆಂಟ್ರಲಲ್ಲಿ ಬೇರೆ ಗೌರ್ಮೆಂಟ್ ಅಂದರೆ ಬೇರೆ ಪಾರ್ಟಿ ಆಡಳಿತ ನಡೆಸ್ತಿದ್ರು ಸ್ಟೇಟಲ್ಲಿ ಬೇರೆ ಪಾರ್ಟಿ ಆಡಳಿತ ನಡೆಸ್ತಿದ್ರು ಫೆಡ್ರಲ್ ಸ್ಟ್ರಚರ್ಗೆ ಒಳ್ಳೇದಾಗಿದೆ ಯಾಕಂದರೆ ಅಲ್ಲಿ ಯಾವುದೇ ಥರನಾದಂಥ ಎಮರ್ಜೆನ್ಸಿ ಇಂಪೋಸ್ ಮಾಡೋದಾಗಲಿ ಅಥವಾ ಪ್ರೆಸಿಡೆಂಟ್ ರೂಮ್ ಪ್ರೆಸಿಡೆಂಟ್ ರೂಲ್ನ ಪ್ರೊಕ್ಲಮೇಷನ್ ಮಾಡೋದಾಗಲಿ ಇಲ್ಲ ಬಟ್ ಇನಿಷಿಯಲ್ ಹೆಂಗಿತ್ತು ಹೆಂಗಿತ್ತಂದರೆ ಬೇರೆ ಗೌರ್ಮೆಂಟ್ ಬಂದರೆ ಅವ್ರೇನು ಮಾಡ್ತಿದ್ರು ಅಂದರೆ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಿದ್ರು ಸೊ ಈಗ ಅದೇನಾಗಿದೆ ಅಂದರೆ ತೆಗ್ದಿದ್ದಾರೆ ಸೊ ಇದೇನಾಗ್ತಿದೆ ಅಂದರೆ ಗುಡ್ ಗವರ್ನೆನ್ಸ್ ಅಂದರೆ ಒಳ್ಳೆಯ ಆಡಳಿತ ನಡೆದಿದೆ ಸೊ ನೋಡಿರಿ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೇರೆ ಬೇರೆ ಇದ್ದರೂ ಕೂಡ ನಮ್ಮ ಏನು ಒಕ್ಕೂಟದ ಆಡಳಿತ ಇದೆಯಲ್ಲ ಅದರಲ್ಲಿ ಸುಧಾರಣೆ ಆಗಿದೆ ಹಾಗಾಗಿ ಜುಡಿಷರಿ ಅನ್ನೋದು ಏನಿದೆಯಲ್ಲ ಈ ರೋಲ್ ಆಫ್ ಜುಡಿಷರಿ ಇನ್ ಗುಡ್ ಗವರ್ನೆನ್ಸ್ ಅಂದರೆ ಉತ್ತಮ ಆಡಳಿತ ಏನಾಗ್ತಿದೆಯಪ್ಪ ಅಂದರೆ ಹೆಲ್ಪ್ ಆಗ್ತಿದೆ ಸೊ ಇದು ಏನು ಮಾಡ್ತಿದ್ಯಪ್ಪ ಅಂದರೆ ಇವತ್ತಿನ ಕ್ಲಾಸು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು